ಸಾರಿಗೆ ಮುಷ್ಕರ, ಕೋವಿಡ್ ಕರ್ಫ್ಯೂ ಸೇರಿದಂತೆ ಹಲವು ವಿಚಾರಗಳಲ್ಲಿ ಸಿಎಂ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದರೊಟ್ಟಿಗೆ ಮಸ್ಕಿಯಲ್ಲಿ ರಾಜ್ ನ್ಯೂಸ್ ಜೊತೆ ಮಾತನಾಡಿದಂತ ಅವರು ಸಾರಿಗೆ ನೌಕರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಸಿಎಂ ಜೊತೆ ನಮ್ಮ ಪ್ರತಿನಿಧಿ ಆನಂದ್ ಮಾಡಿರುವಂತಹ ಒಂದು ಚಿಟ್ ಚಾಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಸಕ್ಸಸ್ ಆಗಿದೆ. ಸಿಎಂ ಯಡಿಯೂರಪ್ಪ ಅವರು ಹಾಗೆ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಗೈಡ್ಲೈನ್ಸ್ ಅನ್ನು ಜಾರಿ ಮಾಡಿದ್ದು ಅದರ ರಾಜ್ಯ ಜನ ಕೂಡ ಪಾಲನೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಈ ಬಗ್ಗೆ ಖುದ್ದು ಯಡಿಯೂರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನೈಟ್ ಕರ್ಫ್ಯೂ ಬಹುತೇಕ ಸಕ್ಸಸ್ ಆಗಿರತಕ್ಕಂಥದ್ದು, ಆದರೂ ಕೂಡ ಜನಸಾಮಾನ್ಯರು ಇನ್ನೂ ಕೂಡ ಗೊಂದಲದಲ್ಲೇ ಇದ್ದಾರೆ. ಇನ್ನೂ ನೈಟ್ ಕರ್ಫ್ಯೂ ಬೇಕಿತ್ತ ಅಂತ ನೋಡಿ, ಈಗ ತಾನೇ ಪ್ರಧಾನಿಯವರು ಮಾತನಾಡಿದ್ರು, 10 ನಿಮಿಷ ಕಾಲ ಮಾತನಾಡಿದ್ರು. ಯಾವ್ಯಾವ ಜಿಲ್ಲೆಯಲ್ಲಿ ಕೊರೋನಾ ಜಾಸ್ತಿ ಆಗಿದೆ ಅಂತ ಕಡೆ ನೈಟ್ ಕರ್ಫ್ಯೂ ಹಾಕಿದ್ದೇವೆ. ಸೊ ಅದರಿಂದ ಬಾರ್ಗಳು, ರೆಸ್ಟೋರೆಂಟ್ಗಳು ರಾತ್ರಿ ಎಲ್ಲ ಏನು ನಡೆಯುತ್ತೆ ಅದು ನಿಲ್ಲೋದ್ರಿಂದ ಕರೋನಾ ಕಂಟ್ರೋಲ್ಗೆ ಬರುತ್ತೆ ಅಂತ ಒಂದು ಪ್ರಯತ್ನ. ಅದಕ್ಕೆ ಜನ ಸಹಕರಿಸಬೇಕು, ಇಲ್ಲಾಂದರೆ ಇನ್ನೂ ಬಿಗಿಯಾದ ಕ್ರಮವನ್ನು ತಗೊಳ್ಬೇಕಾಗುತ್ತೆ ಜನರ ಆರೋಗ್ಯದ ಹಿತ ದೃಷ್ಟಿಯಿಂದ. ಆದ್ದರಿಂದ ನೈಟ್ ಕರ್ಫ್ಯೂ ಯಶಸ್ವಿಯಾಗಿ ನಡೆಯುತ್ತೆ, ಅದಕ್ಕೆ ಜನ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಸರ್, ಇವತ್ತಿಂದ ಲಸಿಕಾ ಮಹೋತ್ಸವ ಶುರುವಾಗಿರ್ತಕ್ಕಂಥದ್ದು, ಏನು ಹೇಳ್ತೀರಿ? ಲಸಿಕೆಯನ್ನು ಎಲ್ಲರೂ ಹಾಕ್ಸ್ಕೊಳ್ಬೇಕು ಅಂತ ಪ್ರಧಾನಿಯವರ ಅಪೇಕ್ಷೆ. ಅದಕ್ಕೋಸ್ಕರ 2-3 ದಿವಸ ಇದೊಂಥರ ಉತ್ಸವದ ರೀತಿಯಲ್ಲಿ ಲಸಿಕೆ ಹಾಕ್ಸ್ಕೊಳ್ಳೋದು ಪ್ರಾರಂಭ ಆಗಿದೆ. ಎಲ್ಲರೂ ಲಸಿಕೆ ಹಾಕ್ಸ್ಕೊಳ್ಬೇಕು. ಪ್ರಧಾನಿಯವರು 2 ಬಾರಿ ಹಾಕ್ಸ್ಕೊಂಡಿದ್ದಾರೆ, ನಾನು ಹಾಕ್ಸ್ಕೊಂಡಿದ್ದೇನೆ. ಇದನ್ನು ಯಾವಕ್ಕೂ ಆತಂಕ ಪಡೋಕೆ ಅಗತ್ಯ ಇಲ್ಲ. ಕೊರೋನಾ ಕಂಟ್ರೋಲ್ ಮಾಡೋಕ್ಕೆ ಈ ಲಸಿಕೆ ತುಂಬ ಉಪಯುಕ್ತ ಆಗುತ್ತೆ. ದಯಮಾಡಿ ಎಲ್ಲರೂ ಲಸಿಕೆ ಹಾಕ್ಸ್ಕೊಳ್ಳೋಕ್ಕೆ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಸರ್, ನೈಟ್ ಕರ್ಫ್ಯೂ ಜಾರಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ಸೆಕೆಂಡ್ ಶಿಫ್ಟ್ ಇರತಕ್ಕಂಥ ಒಂದು ಎಂಪ್ಲಾಯೀಸನ್ನು ತೆಗಿತಕ್ಕಂಥ ಒಂದು ಕೆಲಸಗಳು ನಡೀತಾ ಇದೆ? ಯಾವುದೂ ನಡೆಯೋದಿಲ್ಲ. ಯಾವ ಕಾರಣಕ್ಕೂ ನೈಟ್ ಕರ್ಫ್ಯೂ ತೆಗೆಯೋದಿಲ್ಲ. 6-8 ದಿವಸ ಸಹಕರಿಸಬೇಕು. ಬೆಂಗಳೂರಲ್ಲಿ ದಿನೇ ದಿನೇ ಈ ಕೊರೋನಾ ಜಾಸ್ತಿ ಆಗಿದೆ, ಅದಕ್ಕೆ ಸಹಕರಿಸಬೇಕಷ್ಟು. ಸರ್, ಮತ್ತೆ ಸಾರಿಗೆ ನೌಕರರು ಇನ್ನೂ ಕೂಡ ಮುಷ್ಕರ ಕೈ ಬಿಟ್ಟಿಲ್ಲ. ಮುಂದುವರಿಯಲ್ಲಿ ಬಿಗಿಯಾದ ಕ್ರಮ ತಗೊಂತೇವೆ. ಯಾರಿಗೆ ಆಬ್ಸೆಂಟ್ ಆಗಿದ್ದಾರೆ ಅವ್ರ ಸ್ಯಾಲ್ರಿ ಕೊಡೋದಿಲ್ಲ, ಇನ್ನೂ ಬಿಗಿಯಾದ ಕ್ರಮವನ್ನು ತಗೊಳ್ತೇವೆ. ಸರ್, ಮತ್ತೆ ಇವತ್ತು ಸಿದ್ದರಾಮಯ್ಯನವರು ಮುದ್ಗಲ್ಗೆ ಬಂದು ಒಂದು 4-5 ಕಡೆ ಪ್ರಚಾರವನ್ನು ಅವರ ವಿರೋಧ ಪಕ್ಷ ನಾಯಕರು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ನನ್ನ ಆಕ್ಟಿಕೆ ಮಾಡಲಿದ್ರ ಬಗ್ಗೆ. ಸೊ ಇದು ಯಡಿಯೂರಪ್ಪ ಅವರ ಮಾತು. ಪ್ರತಿಯೊಬ್ಬರು ಕೂಡ ಕೋವಿಡ್ ಲಸಿಕೆಯನ್ನು ತೆಗೆದುಕೊಳ್ಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಾರಿಗೆ ನೌಕರು ಮುಷ್ಕರ ಏನು ನಡೆಸ್ತಾ ಇದ್ದಾರೆ ಅವ್ರು ಏನೇ ಮಾಡಿದ್ರು ಕೂಡ ನಾವು ಅದಕ್ಕೆ ಬಗ್ಗೋದಿಲ್ಲ, ಬಿಗಿಯಾದ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಜೊತೆಗೆ ಅವರಿಗೆ ಈ ಒಂದು ಸ್ಯಾಲ್ರಿಯನ್ನು ಕೂಡ ಕೊಡೋದಿಲ್ಲ ಅನ್ನೋದು ಎಚ್ಚರಿಕೆಯನ್ನು ಯಡಿಯೂರಪ್ಪ ಅವರು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಆನಂದ್ ನಂದಗುಡಿ, ರಾಜ್ ನ್ಯೂಸ್, ಮಸ್ಕಿ.